ಪೂನಂ, ನಾನ್ ನೋಡ್ತಿದ್ದೇನೆ ನೀನು ಅವಾಗಿಂದ ತುರಿಸಿಕೊಳ್ಳುತ್ತಿದ್ದಿ ಮತ್ತು ವಿಚಿತ್ರವಾಗಿ ನಡೀತಿದ್ದಿ. ಅಮ್ಮ, ನನ್ನ ಗುಪ್ತಾಂಗದಲ್ಲಿ ಕೆಲವು ದದ್ದುಗಳು ಮತ್ತು ಗುಳ್ಳೆಗಳು ಉಂಟಾಗಿವೆ. ಅವು ಬಹಳ ನೋವಾಗ್ತಿವೆ. ನೀನು ಮೊದ್ಲೇ ಹೇಳ್ಬೇಕಾಗಿತ್ತು. ಈಗ್ಲೇ ಡಾಕ್ಟರ್ ಹತ್ರ ಹೋಗೋಣ. ನಮಸ್ತೆ ಮೀನಾ ಅವರೇ. ನಮಸ್ತೆ ಡಾಕ್ಟ್ರೇ. ಪೂನಮನ್ನ ಸ್ವಲ್ಪ ಪರೀಕ್ಷಿಸ್ತೀರಾ? ಅವಳಿಗೆ ಸ್ವಲ್ಪ ತುರಿಕೆಯ ತೊಂದರೆ ಇದೆ. ನೀನು ಸಂತಾನೋತ್ಪತ್ತಿ ಪ್ರದೇಶದ ಸೋಂಕಿನಿಂದ ಬಳಲ್ತಿದ್ದೀಯಾ? ಇದು ಗಂಡಸರು ಮತ್ತು ಹೆಂಗಸರು ಇಬ್ಬರಿಗೂ ಆಗಬಹುದು. ನೈರ್ಮಲ್ಯದ ಕೊರತೆಯಿಂದ ಉಂಟಾಗಬಹುದು. ಕೊಳಕು ನ್ಯಾಪ್ಕಿನ್ಗಳನ್ನು ಬಳಸುವುದರಿಂದ ಉಂಟಾಗಬಹುದು ಮತ್ತು ಸಂತಾನೋತ್ಪತ್ತಿ ಪ್ರದೇಶದಲ್ಲಿ ಅಸಹಜ ಬ್ಯಾಕ್ಟೀರಿಯಾದಿಂದಲೂ ಉಂಟಾಗಬಹುದು. ನಿನ್ನ ತಾಯಿಯ ಬಳಿ ಇದನ್ನು ಹೇಳಿಕೊಂಡದ್ದು ಬಹಳ ಒಳ್ಳೆಯದು. ಇಲ್ಲಾಂದ್ರೆ ಮಕ್ಕಳು ಸಂತಾನೋತ್ಪತ್ತಿಯ ಆರೋಗ್ಯ ಸಮಸ್ಯೆಗಳನ್ನ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡ್ತಾರೆ. ಇದರಿಂದ ಬಹಳ ಸಮಸ್ಯೆ ಆಗುತ್ತೆ ಮತ್ತೆ ಚಿಕಿತ್ಸೆ ಮಾಡೋಕೆ ತೊಂದರೆ ಆಗುತ್ತೆ. ಈ ಔಷಧಿಗಳನ್ನ ತೆಗೆದುಕೋ ಮತ್ತು ವೈಯಕ್ತಿಕ ನೈರ್ಮಲ್ಯವನ್ನ ಕಾಪಾಡಿಕೋ. ಸೋಂಕನ್ನು ತಡೆಯಲು ಡಿಸ್ಪೋಸಿಬಲ್ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನು ಬಳಸು. ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಕಾಲೋನಿಗೆ ಸ್ವಾಗತ. ನಿಮ್ಮ ಪತಿಗೆ ಹುಷಾರಿಲ್ಲ ಅಂತ ಕೇಳಿದೆ. ಮೀನಾವರೇ, ಧನ್ಯವಾದಗಳು ನಿಮ್ಮ ಕಾಳಜಿಗೆ. ನಾವಿಬ್ರು HIV ಪಾಸಿಟಿವ್ ರೋಗಿಗಳು ಮತ್ತು ಚಿಕಿತ್ಸೆ ಪಡೆಯುತ್ತಿದ್ದೇವೆ. ನನ್ನ ಗಂಡನಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು ಮತ್ತು ರಕ್ತ ವರ್ಗಾವಣೆಯ ಸಮಯದಲ್ಲಿ HIV ಸೋಂಕಿಗೆ ಒಳಗಾದ್ರು. ನನ್ನ ಗರ್ಭಾವಸ್ಥೆಯಲ್ಲಿ ನನಗೆ HIV ಪರೀಕ್ಷೆ ನಡೆಸಲು ತಿಳಿಸಿದ್ರು. ಆಗ ನಮಗೆ ತಿಳಿದು ಇದರ ಬಗ್ಗೆ. ಅದು ದುರದೃಷ್ಟಕರ. ನಿನ್ನ ಮಗ ಸೋನು ಹೇಗಿದ್ದಾನೆ? ಸರ್ಕಾರದ ಪೇರೆಂಟ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ತಡೆಗಟ್ಟುವಿಕೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಮಗುವಿನ ಜನನದ ಸಮಯದಲ್ಲಿ ನನಗೆ ಔಷಧಿಯನ್ನು ಕೊಟ್ರು. ನಮ್ಮ ಮಗ ಸೋನು HIV ನೆಗೆಟಿವ್ ಆಗಿ ಹುಟ್ಟಿದ ಮತ್ತು ಆರೋಗ್ಯಕರವಾಗಿ. ಈಗ ಅವನಿಗೆ 13 ವರ್ಷ ಮತ್ತು ವಿದ್ಯಾಭ್ಯಾಸದಲ್ಲಿ ಬಹಳ ಬುದ್ಧಿವಂತ. ಕೇಳಿ ಬಹಳ ಖುಷಿಯಾಯ್ತು. ನನ್ನಿಂದ ಏನಾದರೂ ಸಹಾಯ ಬೇಕಾ? ಏನಾಗ್ತಿದೆ? ಯಾಕೆ ಇಷ್ಟೊಂದು ಗದ್ದಲ? ಕೆಲವು ಮಂದಿ ಪೋಷಕರು ಹೊರಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ಶಾಂತವಾಗಿರಿ, ನನ್ನ ಕಚೇರಿಯಲ್ಲಿ ಮಾತಾಡೋಣ. ಪೋಷಕರೇ, ದಯವಿಟ್ಟು ಕೂತ್ಕೊಳ್ಳಿ, ಶಾಂತಿಯಿಂದ ಮಾತನಾಡೋಣ. ನಮ್ಮ ಮಕ್ಕಳಿಗೆ HIV ಸೋಂಕು ತಗೊಳ್ಳೋದು ನಮ್ಗಿಷ್ಟ ಇಲ್ಲ. ಸೋನು HIV ಪಾಸಿಟಿವ್ ಅಲ್ಲ, ಅವನ ಪೋಷಕರು ಹೌದು. ನಿಮ್ಮ ಮಕ್ಕಳು ಸುರಕ್ಷಿತವಾಗಿದ್ದಾರೆ. HIV ಜೊತೆ ಜೀವಿಸುವವರ ಜೊತೆ ತಾರತಮ್ಯ ಮಾಡಬಾರದು. ಸೋನು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸ್ತಾರೆ. ಡಾಕ್ಟರ್, ಪ್ಲೀಸ್ ಅವರಿಗೆ HIV ಮತ್ತು ಏಡ್ಸ್ ಬಗ್ಗೆ ತಿಳಿಸಿ. HIV ಒಂದು ವೈರಸ್, ಅದು ನಮ್ಮ ದೇಹದ ನಿರೋಧಕ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ. ಆದರೆ ಏಡ್ಸ್ ಅಂದರೆ HIVಯಿಂದ ದುರ್ಬಲಗೊಂಡ ನಿರೋಧಕ ವ್ಯವಸ್ಥೆಯ ಸ್ಥಿತಿ. HIV ಹರಡಲು ಕೇವಲ 4 ರೀತಿಗಳಿವೆ. ಅವುಗಳು ಅಸುರಕ್ಷಿತ ದೈಹಿಕ ಸಂಬಂಧ, ಸೂಜಿಗಳನ್ನು ಹಂಚಿಕೊಳ್ಳುವುದು ಅಥವಾ ಮರುಬಳಕೆ ಮಾಡುವುದು, HIV ಸೋಂಕಿತನ ರಕ್ತದ ವರ್ಗಾವಣೆ ಮತ್ತು ದೇಹದ ಉತ್ಪನ್ನಗಳು ಮತ್ತು ಸೋಂಕಿತ ತಾಯಿಯ HIV ಹುಟ್ಟದೇ ಇರುವ ಮಗುವಿಗೆ ವರ್ಗಾವಣೆಯಾಗುವುದು. ಮಗುವಿಗೆ ಸೋಂಕು ತಗಲದಂತೆ ಮಾಡಲು ಸಹಕರಿಸಲು ಔಷಧಿಗಳು ಇವೆ. ನಾವು HIV ಪಾಸಿಟಿವ್ ಅಂತ ತಿಳಿಯುವುದು ಹೇಗೆ? HIVಯ ಇರುವಿಕೆಯನ್ನು ನೋಡಲು ಒಂದೇ ಒಂದು ದಾರಿ ಎಂದರೆ HIV ಪರೀಕ್ಷೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡ್ತಾರೆ. ಸರಿ, ಆದರೆ ಏನಾದರೂ ಚಿಕಿತ್ಸೆ ಇದೆಯಾ? HIV ಅನ್ನು ಗುಣಪಡಿಸಲಾಗುವುದಿಲ್ಲ, ಆದರೆ HIVಗೆ ಚಿಕಿತ್ಸೆ ಸಿಗುವುದು. ಅದಕ್ಕೆ ಆಂಟಿ ರೆಟ್ರೋವೈರಲ್ ಥೆರಪಿ ಅಥವಾ ART ಎನ್ನುತ್ತಾರೆ. ಇದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಸಿಗುತ್ತದೆ. ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆಯಿಂದ HIV ಪಾಸಿಟಿವ್ ಜನರು ನಮ್ಮೆಲ್ಲರಂತೆಯೇ ಆರೋಗ್ಯಕರ ಜೀವನವನ್ನ ನಡೆಸಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ HIV ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. HIV ಏಡ್ಸ್ ಇರುವ ಜನರನ್ನು ನಾವು ಗೌರವ ಮತ್ತು ಸಹಾನುಭೂತಿಯಿಂದ ನೋಡಿಕೊಳ್ಳಬೇಕು ಮತ್ತು ಅವರಿಗೆ ನಮ್ಮ ಕಾಳಜಿ ಮತ್ತು ಬೆಂಬಲವನ್ನು ನೀಡಬೇಕು. ಮಾಹಿತಿ ಕೊಟ್ಟದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ RTIS ಅನ್ನು ಬೇಗನೆ ಪತ್ತೆ ಹಚ್ಚಿದರೆ ಸುಲಭದಲ್ಲಿ ಚಿಕಿತ್ಸೆ ಮಾಡಬಹುದು. RTI ಅನ್ನು ತಡೆಯಲು ನೈರ್ಮಲ್ಯತೆ ಅತಿ ಮುಖ್ಯ ಮತ್ತು ಚಿಕಿತ್ಸೆ ಪಡೆಯಲು ಸಂಕೋಚ ಪಡಬಾರದು. ಡಿಸ್ಪೋಸಿಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸಿ ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯತೆ ಕಾಪಾಡಿಕೊಳ್ಳಬೇಕು. HIVಯನ್ನು ತಡೆಗಟ್ಟಬಹುದು. ಪ್ರತಿಯೊಬ್ಬರಿಗೂ HIVಯಿಂದ ರಕ್ಷಣೆ ಪಡೆಯುವ ಹಕ್ಕಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧ ತಡೆಯಬೇಕು. ಇಂಜೆಕ್ಷನ್ ಸೂಜಿ ಸಿರಿಂಜಿನ ಪುನರ್ಬಳಕೆ ಮಾಡಬಾರದು. ರಿಜಿಸ್ಟರ್ಡ್ ಬ್ಲಡ್ ಬ್ಯಾಂಕ್ಗಳಿಂದ ರಕ್ತ ಪಡೆಯಬೇಕು ಮತ್ತು ಸೋಂಕು ತಗಲಿದ ತಾಯಿಯಿಂದ ಮಗುವಿಗೆ ಸೋಂಕು ಹರಡದಂತೆ ತಡೆಗಟ್ಟಲು ಗರ್ಭಾವಸ್ಥೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಬೇಕು. HIV ಹರಡದಂತೆ ತಡೆಯಲು ಜನರಿಗೆ HIV ಕುರಿತ ಮಾಹಿತಿ ಒದಗಿಸಿ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ
ಜಾಗೃತಿ ಮೂಡಿಸಬೇಕಾದುದು ಅಗತ್ಯ. ಈ ತಪ್ಪು ತಿಳುವಳಿಕೆಗಳಿಂದ ಉಂಟಾಗುವ ಕಲಂಕ ಹಾಗೂ ತಾರತಮ್ಯವನ್ನು ತಡೆದುಹಾಕಬೇಕು. ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳು ಮತ್ತು ಎಚ್ಐವಿ ಮತ್ತು ಏಡ್ಸ್ ಬಗ್ಗೆ ಮಾಹಿತಿಯನ್ನು ಪಡೆಯಲು ದಯವಿಟ್ಟು ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ.